ಫಟಾಫಟ್ ಶ್ರೀನಿವಾಸ್ ಸರ್, ಮೋಹನ್ ಅವರೇ, ಹಲಾಲ್ ಅನ್ನೋದು ಕೇವಲ ಮಾಂಸಕ್ಕೆ ಮಾತ್ರ ಸೀಮಿತ ಆಗಿದೆಯಾ ಏನು? ಈಗ ನೋಡಿ, ಆಕ್ಚುಲಿ ಇದು ಪ್ರಾರಂಭ ಆಗಿದ್ದೆ ಯಾವಾಗ ಅಂತ ಹೇಳಿದ್ರೆ 2002 ರಲ್ಲಿ ಕೋಲಾಲಂಪುರದಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ 2014 ರಲ್ಲಿ ಇಂಡಿಯಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೇರಳದಿಂದ ಇಸ್ಲಾಮಿಕ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಸ್ತಾವನ ನರೇಂದ್ರ ಮೋದಿ ಸರ್ಕಾರ ಏನು ಮಾಡುತ್ತೆ ಅದನ್ನ ತಿರಸ್ಕಾರ ಮಾಡುತ್ತೆ. ಯಾಕಂದ್ರೆ RBI ರೂಲ್ಸ್ ಗೆ ಅಗೇನ್ಸ್ಟ್ ಅಂತ ಹೇಳಿದೆ. ಭಾರತದಲ್ಲಿ ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಸ್ಲಾಮಿಕ್ ಕಂಟ್ರಿಗಳಿಗೆ ಪ್ರಾರಂಭದಲ್ಲಿ ಈ ಹಲಾಲ್ ಉತ್ಪನ್ನಗಳನ್ನು ಇಸ್ಲಾಮಿಕ್ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕಾಗಿ ಹಲಾಲ್ ಸರ್ಟಿಫಿಕೇಟ್ ಅನ್ನು ತಗೊಳ್ಳೋದನ್ನ ಕಡ್ಡಾಯ ಮಾಡಿದರು. ತದನಂತರ ಏನು ಮಾಡಿದರು ಅಂತ ಹೇಳಿದ್ರೆ ಡೊಮೆಸ್ಟಿಕಲ್ಲಿ ಯಾರೇ ಏನೇ ಇವನ್ನು ಹಲಾಲ್ ಸರ್ಟಿಫೈಡ್ ಹಾಸ್ಪಿಟಲ್ಸ್ ಇದೆ, ಹಲಾಲ್ ಸರ್ಟಿಫೈಡ್ ಕಾಸ್ಮೆಟಿಕ್ ಐಟಮ್ಸ್ ಇದೆ, ಹಲಾಲ್ ಸರ್ಟಿಫೈಡ್ ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ, ಹಲಾಲ್ ಸರ್ಟಿಫೈಡ್ ಇದು ಡೇಟ್ ವೆಬ್ಸೈಟ್ ಇದೆ, ಎಲ್ಲವನ್ನು ಕೊರಿಯರ್ ಸರ್ವಿಸ್ ಹಲಾಲ್ ಸರ್ಟಿಫೈಡ್ ಇದೆ, ಹಲಾಲ್ ಸರ್ಟಿಫೈಡ್ ಮೆಡಿಸಿನ್ಸ್ ಬರ್ತಾ ಇದೆ. ಇವತ್ತು ಇಡೀ ದೇಶದಲ್ಲಿ ಇವತ್ತು ಆಬ್ಜೆಕ್ಷನ್ ಯಾಕೆ ಅದರಲ್ಲಿ ಅಲ್ಲ, ಏನಂತ ಹೇಳಿದ್ರೆ ಈಗ ಹಲಾಲ್ ಏನಂತ ಹೇಳಿದ್ರೆ ಈಗ ದೇಶದಲ್ಲಿ ಈಗ ಫುಡ್ ಬಗ್ಗೆ ಹಲಾ ಒಂದು ಸರ್ಟಿಫಿಕೇಟ್ ಕೊಡ್ಲಿಕ್ಕಾಗಿ FDA ಇದೆ, FSSAI ಇದೆ. ಅಂದ್ರೆ ದೇಶದ ಒಂದು ಈ ಸ್ಟ್ಯಾಂಡರ್ಡ್ ಬಗ್ಗೆ, ಕ್ವಾಲಿಟಿ ಬಗ್ಗೆ, ಹೈಜಿನಿಕ್ ಬಗ್ಗೆ ಇದೆಲ್ಲ ಆಧಾರದ ಮೇಲೆ ಇವರು ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಆದರೆ ಇವತ್ತು ಹಲಾಲ್ ಪ್ರಮಾಣ ಪತ್ರ ಕೊಡ್ಲಿಕ್ಕಾಗಿ ದೇಶದ ಸಂವಿಧಾನದ ಮಾನ್ಯತೆ ಇದೆಯಾ, ಕಾನೂನು ಮಾನ್ಯತೆ ಇದೆಯಾ, ಯಾವುದಾದ್ರೂ ಯಾವುದೇ ಮಾನ್ಯತೆ ಇಲ್ಲ. ಇದು ಒಂದು ಖಾಸಗಿಯಾಗಿ ಇವತ್ತು ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದಾರೆ. ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತಾರೆ, ಜನರ ಜೊತೆ ಅನ್ಸಾರ್ ಅಹಮದ್ ಅವ್ರಿಗೆ ಮಾತಾಡ್ಸಕ್ಕೆ ಕೊಟ್ಟಿಲ್ಲ. ಅನ್ಸಾರ್ ಅಹಮದ್ ಅವರೇ ಖಾಸಗಿಯಾಗಿ ಯಾವುದೋ ಸರ್ಟಿಫಿಕೇಟ್ ಅನ್ನ ತರ್ತಾರೆ, ಇದು ಕೇವಲ ಮಾಂಸಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಹಲವು ಪ್ರಾಡಕ್ಟ್ ಗಳು ಕೂಡ ಹಲಾಲ್ ಅನ್ನುವಂತ ಪ್ರಾಡಕ್ಟ್ ಗಳನ್ನ ಖರೀದಿ ಮಾಡಿ ಹೇಳುವಂತದ್ದು. 3 trillion ಅನ್ಸಾರ್ ಅಹಮದ್ ಅವರೇ, ಡಾಲರ್ ಎಕಾನಮಿ ಇವತ್ತು ನಿರ್ಮಾಣ ಆಗ್ತದೆ. ಇವ್ರು ಹೇಳಿದಾಗೆ ನಮ್ಮ ಸಂವಿಧಾನದಲ್ಲಿ ಇದಕ್ಕೇನು ಮಾನ್ಯತೆ ಇಲ್ಲ ಅಂತ ಆದ್ರೆ ಅದನ್ನ ನಿಲ್ಲಿಸಲಿ ಕೋರ್ಟಿಗೆ ಹೋಗ್ಲಿ ಇವರು. ಅದನ್ನ ಬಿಟ್ಕೊಂಡು ಇಲ್ಲಿ ಎಲ್ರಿಗೆ ಹಲಾಲದ ಉತ್ಪನ್ನಗಳು ಈಗಾಗಲೇ ಒಪೇಡ ಕೋರ್ಟ್ನೇ ನಂಬುವಂತ ಪರಿಸ್ಥಿತಿ ಇಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಕೋರ್ಟಿಗೆ ಹೋಗ್ಬೇಕು? ಅದನ್ನ ಅನಧಿಕೃತವಾಗಿ ನಡೀತಾ ಇದ್ರೆ ಜೀವದ ಜೊತೆಗೆ ಚಲ್ಲಾಟ ಆಡುವಂತ ಒಂದು ಖಾಸಗಿ ಅವ್ರು ಸರ್ಟಿಫಿಕೇಟ್ ಕೊಡ್ತಾರೆ ಅಂತಂದ್ರೆ ಅಂತಂದ್ರೆ ಯಾಕೆ ಇಡಬೇಕು? ಕೇಸ್ ಹಾಕಿ ಒಳಗಡೆ ಯಾರು ಖಾಸಗಿ ಅವ್ರು ಕೊಡ್ತಾ ಇದಾರೆ ಸ್ವಾಮಿ? ಯಾರು ಇವತ್ತು IRCTC ಅಲ್ಲಿ UPA ಸರ್ಕಾರ IRCTC ಅಲ್ಲಿ ಹಲಾಲ್ ಪ್ರೊಡಕ್ಟ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ರು, ಅದು ಬ್ಯಾನ್ ಆಗಿದೆ. ಏರ್ ಇಂಡಿಯಾದಲ್ಲಿ ಹಲಾಲ್ ಸರ್ಟಿಫೈಡ್ ಪ್ರೊಡಕ್ಟ್ಸ್ ಅನ್ನ ಬ್ಯಾನ್ ಸಪ್ಲೈ ಮಾಡ್ತಿದ್ರು, ಅದು ಬ್ಯಾನ್ ಆಗಿದೆ. ರೀಸೆಂಟ್ಲಿ BCCI ಸಹ ತನ್ನ ಪ್ಲೇಯರ್ಸ್ ಗೆ ಈ ಹಲಾಲ್ ಮೆನ್ಯೂ ಅನ್ನ ಕೊಟ್ಟಾಗ ಅದ್ರ ಬಗ್ಗೆ ಕ್ಯಾಂಪೇನ್ ಮಾಡಿದಾಗ BCCI ಸಹ ಕ್ಯಾನ್ಸಲ್ ಮಾಡಿದೆ. ಅಷ್ಟೇ ಅಲ್ಲ, UPA ಗೌರ್ಮೆಂಟ್ ಹಲಾಲ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಅನ್ನ ಮ್ಯಾಂಡೇಟರಿ ಮಾಡಿದ್ದನ್ನ NDA ಗೌರ್ಮೆಂಟ್ ಅದನ್ನ ರದ್ದು ಮಾಡಿದೆ. ಅಷ್ಟೇ ಅಲ್ಲ, ಅಪೇಡಾ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಏನ್ ಇಂಡಿಯನ್ ಗವರ್ಮೆಂಟ್ ಇಂದ ಒಂದು ಆರ್ಗನೈಸೇಷನ್ ಇದೆ, ಅದು ಅಪೇಡಾ ಸಹ ರೆಡ್ ಮೆನೆಯಿಂದ ಹಲಾಲ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಅನ್ನ ಕ್ಯಾನ್ಸಲ್ ಮಾಡಿದೆ. ಆದ್ರೆ ಇವತ್ತು ಮುಸ್ಲಿಂ ಪತ್ವಾಗಳು, ಇವತ್ತು ಮುಸ್ಲಿಂ ಈ ನಾಯಕರುಗಳು, ಮುಸ್ಲಿಂ ಧರ್ಮಗುರುಗಳು ಇವತ್ತು ಮುಸ್ಲಿಂ ಸಮಾಜಕ್ಕೆ ಇವತ್ತು ಪತ್ವ ಹೊಡಿಸ್ತಾ ಇದ್ದಾರೆ, ಹಲಾಲ್ ಸರ್ಟಿಫೈಡ್ ಪ್ರಾಡಕ್ಟ್ಸ್ ತಗೊಳ್ಬೇಕು, ಹಲಾಲ್ ಸರ್ಟಿಫೈಡ್ ಎಲ್ಲವನ್ನೂ ಹಲಾಲ್ ಸರ್ಟಿಫೈಡ್ ಅಂತೇಳಿ. ಹಾಗಾಗಿ ಇವತ್ತು ಆಶೀರ್ವಾದ ಅಟ್ಟ ಹಲಾಲ್ ಸರ್ಟಿಫೈಡ್ ಆಗ್ತಾ ಇದೆ. ಪ್ರತಿಯೊಂದಕ್ಕೆ ಇವತ್ತು ಹಲಾಲ್ ಒಂದೊಂದು ಹಲಾಲ್ ಸರ್ಟಿಫಿಕೇಟ್ಸ್ ಗೆ 51,000 ರೂಪಾಯಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಜಮೇತ ಉಲ್ ಹಿಂದ್ ಇವತ್ತು ಹಲಾಲ್ ಸರ್ಟಿಫಿಕೇಟ್ ಕೊಡ್ತಾ ಇದೆ, ಅದರ ಒಂದು ವಾರ್ಷಿಕ. ಇವತ್ತು ಹಲಾಲ್ ಜಮೇತ ಉಲ್ ಹಿಂದ್ ಇವತ್ತು ಹಲಾಲ್ ಸರ್ಟಿಫಿಕೇಟ್ ಕೊಡ್ತಾ ಇದೆ, 1,000 ಕೋಟಿ ರೂಪಾಯಿನ ಸಂಗ್ರಹ ಮಾಡ್ತಾ ಇದೆ. ದೇಶ ವಿರೋಧಿ ಚಟುವಟಿಕೆಗಳಿಗೆ ಇವತ್ತು ಅದು ಲೀಗಲ್ ಆಡ್ ಮಾಡ್ತಾ ಇದೆ. ಅಹಮದಾಬಾದ್ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ 38 ಜನರಿಗೆ ಅದು ದೇಶ ನೀವೇ ಇರೋದು, ಇವತ್ತು ಲೀಗಲ್ ಕೇಸ್ ಕಪಳಕ್ಕೆ ನೀವೇ ಇರೋದು. ಹಿಂದೂ ಜಾಗೃತಿ ಸಂಸ್ಥೆ ದೇಶ ವಿರೋಧಿ ಕೃತ್ಯ ಮಾಡಿದವರಿಗೆ ಹಲಾಲ್ ಹಣ ಉಪಯೋಗ ಅರೆಸ್ಟ್ ಮಾಡಿಸಿ ಎಲ್ಲರೂ. ಇವತ್ತು ಟೆರರಿಸ್ಟ್ ಗಳಿಗೆ ಯಾಕೆ ಅರೆಸ್ಟ್ ಮಾಡಿಸಿ ಎಲ್ಲರಿಗೂ? ಜರ್ಮನಿ ಬ್ಯಾಂಕ್ ಅರೆಸ್ಟ್ ಮಾಡಿಸಿ ಎಲ್ಲರಿಗೂ, ಜೈಲಲ್ಲಿ ಏನು ಬೇಕರಿ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಯಾರು ಅರೆಸ್ಟ್ ಆಗಿದ್ದಾರೆ ಅವರಿಗೆ ಇವತ್ತು ಹಲಾಲ್ ಹಣ ಉಪಯೋಗ ಆಗ್ತಿದೆ. ಮುಸ್ಕಾನ್ ಅವರಿಗೆ ಕೊಟ್ಟಿರುವಂತಹ 5 ಲಕ್ಷ ರೂಪಾಯಿ ಇವತ್ತು ಹಲಾಲ್ ಹಣ ಇದೆ. ಹಲಾಲ್ ಹಣದ ಮೂಲಕ ಇವತ್ತು ದೇಶವನ್ನ ಇಸ್ಲಾಮೀಕರಣ ಮಾಡುವಂತ ಒಂದು ಷಡ್ಯಂತ್ರ ಇದೆ. ಅಬ್ದುಲ್ ರಜಾಕ್ ಏನು ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಮುಸ್ಲಿಂ ಧರ್ಮದಲ್ಲಿ ಹಂದಿ ಮಾಂಸ ತಿನ್ನುವ ಹಾಗಿಲ್ಲ, ಮುಸ್ಲಿಂ ಧರ್ಮದಲ್ಲಿ ಕೆಲವೊಂದು ಪ್ರಾಣಿಗಳನ್ನ ನೀವು ತಿನ್ನುವ ಹಾಗಿಲ್ಲ. ಇವಾಗ ಒಂದು ಪ್ರಾಡಕ್ಟ್ ಮಾಡ್ತೀರಿ, ಒಂದು ಲಿಪ್ಸ್ಟಿಕ್ಕು, ಇಲ್ಲ ಒಂದು ಸೋಪು, ಇಲ್ಲ ಚಿವಿಂಗಮ್ಮು, ಇಲ್ಲ ಐಸ್ ಕ್ರೀಮು, ಯಾವುದೇ ಆದ ಒಂದು ಪ್ರಾಡಕ್ಟಲ್ಲಿ ಆನಿಮಲ್ ಫ್ಯಾಟ್ ಅನ್ನು ಬಳಸ್ತಾರೆ. ಅದು ಯಾಕೆ ಬಳಸ್ತಾರೆ ಅಂದರೆ ಗ್ಲಿಸರಿನ್ ಕಂಟೆಂಟನ್ನು ಎತ್ತಿ ಕೊಡುತ್ತೆ ಅದು. ಇವಾಗ ಸೋಪಲ್ಲಿ ನಿಮಗೆ ಅದು ಚೆನ್ನಾಗಿರಬೇಕಂದ್ರೆ ಗ್ಲಿಸರಿನ್ ಹಾಕ್ತಾರೆ, ಅದಕ್ಕೆ ಆನಿಮಲ್ ಫ್ಯಾಟು ಹಾಕ್ಬಹುದು, ಗ್ಲಿಸರಿನ್ಗೆ ಆಲ್ಟರ್ನೇಟ್ ಅದು.
ಸಸ್ತಾ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ. ಅದರಲ್ಲಿ ಯಾವ ಪ್ರಾಣಿಯ ಒಂದ್ ನಿಮಿಷ ದಯವಿಟ್ಟು ಪ್ಲೀಸ್, ಐ ಆಮ್ ಗಿವಿಂಗ್ ಜ್ಞಾನ ಕೊಡ್ತಾ ಇದ್ದೀನಿ, ಜ್ಞಾನ 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 ಕೊಡ್ತೀನಿ, ಕೇಳಿಸ್ಕೊಳ್ಳಿ ಹಲಾಲ್ ಗೋಲ್ಡ್ ಹಲಾಲ್ ಹಣ ಹಲಾಲ್ ಹಾಸ್ಪಿಟಲ್ ಸೆಕೆಂಡ್ ಮೋಹನ್ ಅವ್ರ ಒಂದ್ ನಿಮಿಷ, ಅವ್ರ ಅಬ್ಜೆಕ್ಷನ್ ಇರುವಂತದ್ದು ಏನ್ ಗೊತ್ತಾ ಅಬ್ದುಲ್ ರಜಾಕ್ ಅವರೇ, ಹಾಸ್ಪಿಟಲ್ ಅಲ್ಲಿ ಹಲಾಲ್ ಎಲ್ಲಿಂದ ಬರುತ್ತೆ, ಎಲ್ಲಿಂದ ಬರುತ್ತೆ, ಹಲಾಲ್ ಎಲ್ಲಿಂದ ಬರುತ್ತೆ, ಇದೆಲ್ಲ ನೋಡಿ ಇದೆಲ್ಲ ಹಲಾಲ್ ಸೆನ್ಸ್. ನಾನು ಹೇಳ್ತಿದ್ದೀನಿ ಪದಾರ್ಥಗಳಲ್ಲಿ ಅನಿಮಲ್ ಫ್ಯಾಟ್ ಅನ್ನ ಬರ್ಸಿರ್ತಾರೆ ಬಿಸ್ಕೆಟ್ ಅಲ್ಲಿ, ಯಾವುದೇ ಒಂದು ನೀವು ಉಪಯೋಗಿಸುವ ಬಳಸ್ಕೊಳ್ಳುವ ಇಲ್ಲ ತಿನ್ನುವ ಪದಾರ್ಥಗಳಲ್ಲಿ ನಿಮಗೆ ಹಂದಿ ಚರ್ಬಿ ಇದ್ರೆ ಅದರಲ್ಲಿ ಅಲ್ಲಿ ಬೇರೆ ಒಂದು ಪ್ರಾಣಿಯ ಇದ್ದಿದ್ರೆ ಅದು ಮುಸಲ್ಮಾನ ಬಳಸುವಾಗಿಲ್ಲ, ಅದಕ್ಕೆ ಒಂದು ಸರ್ಟಿಫಿಕೇಶನ್, ಇದರಲ್ಲಿ ಅದು ಬಳಸಿಲ್ಲ. ಪತಂಜಲಿ ಪ್ರಾಡಕ್ಟ್ಸ್ ಹಲಾಲ್ ಸರ್ಟಿಫಿಕೇಟ್ ಪಡ್ಕೊಂಡಿದೆ ಪತಂಜಲಿ ಪ್ರಾಡಕ್ಟ್ಸ್. ಮತ್ತಿನ್ನ ಒಂದು ಹಲಾಲ್ ಹಲಾಲ್ ಎರಡಕ್ಕೆ ಇರೋದು ಅವ್ರು ಏನಾದ್ರು ಹೇಳ್ಕೊಳ್ಳಿ, ಹಲಾಲ್ ಇರೋದು ಎರಡಕ್ಕೆ, ಒಂದು ಪ್ರಾಣಿಗೆ ಇನ್ನೊಂದು ಕೋಳಿಗೆ. ಇವ್ರು ಏನು ಇದರಲ್ಲಿ ಏನೋ ಶರೀಯದಲ್ಲಿ ಇವ್ರಿಗೆ ಅನುಮತಿ ಕೊಟ್ಟಿರೋದು ಹಸು ಕುರಿ ಕೋಳಿ ಮೇಕೆ ಇಷ್ಟಕ್ ಬಿಟ್ರೆ ಇನ್ಯಾವ್ದು ಒಂಟೆ ಇದನ್ ಬಿಟ್ರೆ ಇನ್ಯಾವ್ದಕ್ಕೂ ಹಲಾಲ್ ಇಲ್ಲ. ಆಯ್ತಪ್ಪ ನೀವ್ ತಿನ್ನೋದಕ್ಕೆ ಆದ್ರೆ ಅವ್ರು ತಿಂತಾರೆ ಇರೇ ಅಲ್ಲ ನಿಮಿಷ ಅದನ್ನ ಬಿಟ್ರೆ ಇಂಡಿಯಾದಲ್ಲೇ ತಿನ್ಬೇಕಾ ಇಲ್ಲೂ ಅಲ್ಲ ಅಮೆರಿಕಾ ಹೇಳ್ತಾರೆ 28 ಕಂಟ್ರೀಸ್ ಒಂದ್ ನಿಮಿಷ ಕೇಳಿಸ್ಕೊಂಡ್ರೆ ಹಲಾಲ್ ಇರೋದು ಇಷ್ಟಕ್ಕೆ. ಈವನ್ ಮೀನು ಕೂಡ ಹಲಾಲ್ ಇಲ್ಲ, ಇದ್ರೂ 14 kg ಮೇಲ್ಪಟ್ಟ ಮೀನಿಗೆ ಕುದಿಗೆ ಕೊಯ್ಬೇಕು ಅನ್ನೋದು ಒಂದಿದೆ. ಒಂದ್ ನಿಮಿಷ ಇರಪ್ಪ ಅದಿದೆ ಹಲಾಲ್ ಅನ್ನೋದು ಇಷ್ಟಕ್ಕೆ ಇರೋದು. ಇವತ್ತು ಚಾಕ್ಲೇಟ್ ಅಲ್ಲಿ ಹಲಾಲ್ ಯಾಕೆ, ಸಿ ಟಿ ರವಿ ಅವ್ರು ಹೇಳ್ತಾ ಇದ್ರು ಇದು ಆರ್ಥಿಕ ಜಿಹಾದ್ ಅಂತ ಹೇಳಿ ಆ ಸಮುದಾಯಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದಾರೆ, ಹಲಾಲ್ ಇದ್ರೆ ನೀವು ಇಲ್ಲಿ ಮಾತ್ರ ತಗೊಳ್ಳಿ ಈ ಪ್ರಾಡಕ್ಟ್ಸ್ನ ಉಪಯೋಗಿಸಿ ಅಂತ. ನಾನು ಅದ್ರ ಬಗ್ಗೆ ನಾನು ಅಬ್ಜೆಕ್ಷನ್ ಇಲ್ಲ, ಅವರು ಧರ್ಮನ ಅವ್ರಿಗೂ ಅವರ ಮತದ್ದು ಅವರು ಅದನ್ನ ಇಟ್ಕೋಬೇಕು ಇಟ್ಕೊಂಡಿದ್ದಾರೆ ಮಾಡ್ಕೊಳ್ಳಿ, ಅದಕ್ಕೆ ಅವ್ರ ಮತದ ಮುಂದೆ ಯಾರು ಹೋಲ್ಡ್ ಮಾಡಿಸ್ತಾ ಇದ್ದೀನಿ, ವಾಪಸ್ ಬರ್ತೀನಿ, ಒಂದು ಪುಟ್ಟ ವಿರಾಮ ತಗೊಳ್ತೀನಿ, ವಾಪಸ್ ಬಂದು ಅವ್ರ ಹತ್ರ ಮಾತಾಡ್ತೀನಿ, ಒಂದು ವಿರಾಮ.